ಇದು 5 ದಿನದ ಸೇವೆ ಅಂತ ಮೂರ್ವಿಕರು ನಮಗೆ ಹೇಳಿಕೊಟ್ಟ ಹಾಗೆ ನಾವು ಅದನ್ನು ಮಾಡ್ತಾ ಇದ್ದೇವೆ. 35 ಮನೆಗಳ ಸಣ್ಣ ಕುಡುವಳಿಕೆ ನಮ್ಮದು. ಅದಕ್ಕೊಬ್ಬ ಯಜಮಾನ, ಒತ್ತು ಯಜಮಾನ ಅಂತ ನಮ್ಮ ಮೊದಲಿಂದಲೂ ಅವರೇ ಇದ್ದಾರೆ. ಅಬ್ಬಲಿಗೆ ಅಂದರೆ ನಮ್ಮ ತುಳಜಾಭವನಿಗೆ ಶ್ರೇಷ್ಠ. ನಮ್ಮ ತುಳಜಾಪುರ, ಮಹಾರಾಷ್ಟ್ರದ ತುಳಜಾಪುರ, ಅದನ್ನೇ ಹಾಡಿನ ರೂಪದಲ್ಲಿ ನಾವು ಮನೆ ಮನೆಗೆ ಎಲ್ಲರಿಗೂ ಆ ಹೋಳಿಯ ರೀತಿಯಲ್ಲಿ ನಾವು ಎಲ್ಲರಿಗೂ ಅದನ್ನು ಪರಿಚಯಿಸಿದೆ. ಯಾವಾಗ ಕಾಯಿ ನಾವು ಕಟ್ಟೆಯಲ್ಲಿ ಫಲ ಏರಿ ಅಂತ ಹೊರಡ್ತೇವೆ ಆ ದಿನದ ರಾತ್ರಿಯಿಂದ ಇಳಿಸುವವರೆಗೆ, ಓಕುಳ ಆಟ ಆಡಿ ಹೋ ಕಾಮದಹನ ಆಗುವವರೆಗೆ ಆ ಚಪ್ಪಲಿಯನ್ನು ಯಾರೂ ಧರಿಸುವುದಿಲ್ಲ. ಅಂದರೆ ಹೋಳಿಯ ಸಮಯದಲ್ಲಿ ನಾವು ಇದನ್ನು ತುಂಬ ಜಾಗ್ರತೆಯಾಗಿ ಅಟ್ಟದಲ್ಲಿಂತ ಮೇಲೆ ಕಟ್ಟಿಟ್ಟು ಅದನ್ನು ತುಂಬ ಜಾಗ್ರತೆಯಾಗಿರಬೇಕು. ಈ ಕಡೆ ಒಂದು ತೂತಿ ಇದೆ, ಇದರಲ್ಲಿ ಗಾಳಿ ಈ ಕಡೆ ಈ ಕಡೆ ಹೀಗೆ ವ್ಯತ್ಯಾಸಗಳು, ಅಂದರೆ ಶಬ್ದವನ್ನು ವೇರಿಯೇಷನ್ ಮಾಡಲಿಕ್ಕೆ ಇಷ್ಟೆಲ್ಲ ಉದ್ಯೋಗಸ್ಥರೇ, ಯಾರು ಖಾಲಿ ಯಾರು ಇಲ್ಲ. ಅದು 5 ದಿನ ಸೇವೆಗೋಸ್ಕರ ಎಲ್ಲರೂ ರಜೆ ಹಾಕಿ ಅಥವಾ ಅವರವರ ಉದ್ಯೋಗವನ್ನು ಬದಿಗಿರಿಸಿ ಇದರಲ್ಲಿ ತೊಡಗಿಸಿಕೊಳ್ಳಿ. ವೀಕ್ಷಕರಿಗೂ ನಮಸ್ಕಾರ. ಇವತ್ತು ನಾವು ಕಾರ್ಕಳದ ಮುನಿಯಲ್ನಲ್ಲಿದ್ದೇವೆ. ಇಲ್ಲೊಂದು ವಿಶೇಷ ಒಂದು ಮರಾಠಿ ಜನಾಂಗದವರ ಸಾಂಸ್ಕೃತಿಕವಾಗಿ ಒಂದು ಹೋಳಿ ಕುಣಿತ ಇಲ್ಲಿ ನಡೀತಾ ಇದೆ. ಸೊ ನಮಗೆ ಇದರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಕೊಡಲಿಕ್ಕೆ ಮುಟ್ಲುಪಾಡಿಯ ಶಶಿಧರ್ ಇದ್ದಾರೆ. ಸೊ ನಮಗೆ ಇದರ ಬಗ್ಗೆ ಸಾಕಷ್ಟು ಮಾಹಿತಿ ಅವ್ರು ಕೊಡ್ತಾರೆ. ಮರಾಠಿ ಜನಾಂಗದ ಬಗ್ಗೆ ಈ ಆಚರಣೆ ಯಾಕೆ ಮಾಡ್ತಾರೆ, ವಿಶೇಷತೆಗಳೇನು, ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತಾ ಹೋಗ್ತಾರೆ. ಇಲ್ಲಿ ನಮ್ಮ ಜೊತೆಗಿದೆ ಸರ್. ನಮಸ್ತೆ. ನಿಮ್ಮ ಈ ಆಚರಣೆ ಬಗ್ಗೆ ನಮಗೆ ತಿಳಿಸುವುದಾದರೆ. ಇದು ಹೋಳಿ ಕುಣಿತ ಅಂತ ಸುಮಾರು ನಮ್ಮ ಪೂರ್ವಜರು ನಮಗೆ ತಿಳಿಯುವ ಮೊದಲೇ, ಅಂದರೆ ನಮ್ಮ ಪೂರ್ವಜರು ಸುಮಾರು 100-100 ವರ್ಷಗಳ ಇತಿಹಾಸ ಇರ್ಬೋದು ಇದಕ್ಕೆ. ನಮ್ಮ ಪೂರ್ವಜರು ಇದನ್ನು ಪದ್ಧತಿಪೂರ್ವಕ ಮಾಡ್ತಾ ನಾವು ಅದನ್ನು ನಮ್ಮ ಕಾಲದಿಂದ, ಅಂದರೆ ನಮ್ಮ ಹಿರಿಯರ ಕಾಲದಿಂದ ನಾವು ಅದನ್ನು ಆಚರಣೆ ಮಾಡ್ತಾ ಬರ್ತಾಯಿದ್ದೇವೆ. ಇದು 5 ದಿನದ ಸೇವೆ ಅಂತ ಮೂರ್ವಿಕರು ನಮಗೆ ಹೇಳಿಕೊಟ್ಟ ಹಾಗೆ ನಾವು ಅದನ್ನು ಮಾಡ್ತಾಯಿದ್ದೇವೆ. 5 ದಿನದ ಸೇವೆಯಲ್ಲಿ ಪ್ರಥಮವಾಗಿ ನಮ್ಮ ಯಜಮಾನರ ಮನೆಯಲ್ಲಿ ಎಲ್ಲ ಪೂರ್ವ ನಿಗದಿಯಾಗಿ ನಮ್ಮ ಎಲ್ಲ, ಅಂದರೆ ಕುಡುವಳಿಕೆ ಎಲ್ಲ ಸದಸ್ಯರು ಸೇರಿ ಅಲ್ಲಿ ದಿನ ನಿಗದಿ ಮಾಡ್ತೇವೆ. ಯಾವ ದಿನ ಹೋಳಿಯ ಬಗ್ಗೆ, ಅಂದರೆ ಕಾಯಿ ಇಡುವುದು ಯಾವಾಗ, ನಂತರ ಊರ ಮೇಲಿನ ತಿರುಗಟ ಯಾವಾಗ, ನಂತರ ಅಲ್ಲಿಯ ಸೇವೆ ಹೇಗೆ, ಮಾರಿ ಪೂಜೆ ಯಾವಾಗ, ಅಂಥದ್ದೆಲ್ಲ ಪ್ರಥಮವಾಗಿ ನಾವು ನಿಗದಿಪಡಿಸಿ ನಂತರ ಕಾಯಿಡುವ ದಿನವನ್ನು ನಿಗದಿಗೊಳಿಸಿ ಫಸ್ಟಿಗೆ ನಮಗೆ ಇದು ಭೈರವನಿಗೆ ಒಂದು ಮಾರಿ ಅಂತ, ಅಂದರೆ ಸಣ್ಣ ಅಂದರೆ ಹತ್ತಿರ ಪೂಜೆ ಅಂತ ನಾವು ಅಲ್ಲಿ ಹತ್ತಿರಗಟ್ಟೆಯಲ್ಲಿ ಮಾಡ್ತೇವೆ. ಪ್ರಥಮವಾಗಿ ಅಲ್ಲಿ ನಿಗಾದಮೇಲೆ ನಾವು ಹೋಳಿಯ ದಿನವನ್ನು, ಅಂದರೆ ಕಾಯಿಡುವ ದಿನವನ್ನು ನಿಗದಿಗೊಳಿಸಿ ದಶಮಿಯಲ್ಲಿ ಕಾಯಿಡುವ ಕ್ರಮ ನಮ್ಮದು. ಹೋಳಿ ಹುಣ್ಣಿಮೆಗೆ ಹುಣ್ಣಿಮೆಯ ರಾತ್ರಿ ನಾವು ಓಕುಳಿ ಆಟ ಆಡಿ ಅಲ್ಲಿ ಹೋಳಿ ಏರಿಸಿದ ಫಲವನ್ನು ಇಳಿಸಿ ಅಲ್ಲಿ ಕಾರ್ಯಕ್ರಮವನ್ನು ಹಾಗೆ ಮುಂದುವರಿಸ್ತಾ ಇದ್ದೇವೆ. ಈಗ ಇದು ಸಾಮಾನ್ಯವಾಗಿ ಮುಂಬೈಯಿಂದ ಅಥವಾ ಇಲ್ಲಿ ನಮ್ಮ ತುಳುನಾಡಿನಲ್ಲಿ ಎಲ್ಲ ಕಡೆ ಇದು ಒಂದೇ ದಿನ ಬರುತ್ತಾ ಎಲ್ಲ ಇದು ಈ ಆಚರಣೆಗಳು? ಅಲ್ಲಿಯ ಯಜಮಾನರ ನಿರ್ಧಾರದ ಮೇಲೆ ಎಲ್ಲವೂ, ಯಾಕಂದರೆ ಕೆಲವು ಕಡೆ ಈ 6 ದಿನ ಅಲ್ಲಿಯ ಜನರ ಸದಸ್ಯ, ನಮ್ಮದೊಂದು 30-35 ಕುಟುಂಬದ ಕುಡುವಳಿಕೆ, ಸ್ವಲ್ಪ ಸಣ್ಣ ಕುಟುಂಬ ಕುಡುವಳಿಕೆ ನಮ್ಮದು. ಅದನ್ನು ಮುಂಚಿನಲ್ಲೂ ಅಷ್ಟು ನಡೀತಾ ಇದ್ದಾರೆ, ಮತ್ತು ಅದಕ್ಕೆ ಸ್ವಲ್ಪ ಸ್ವಲ್ಪ ಅಂದರೆ ಮನೆಗಳು ಹೆಚ್ಚಾಗ್ತಾ ಇದ್ದಾವೆ, ಆದರೆ ಸಂಸಾರ ಜಾಸ್ತಿ ಆಗ್ತದೆ ಅಷ್ಟೇ ಹೊರತು ಕುಟುಂಬ ಅದೇ ಹಾಗೆ, ಅಂದರೆ ಅಣ್ಣ ತಮ್ಮ ಇದ್ದಲ್ಲಿ ಹೆಚ್ಚು ಮನೆಗಳಾಗ್ತಾ ಇದ್ದಾವೆ ಹೊರತು. ಮತ್ತು 35 ಮನೆಗಳ ಸಣ್ಣ ಕುಡುವಳಿಕೆ ನಮ್ಮದು. ಅದಕ್ಕೊಬ್ಬ ಯಜಮಾನ, ಒತ್ತು ಯಜಮಾನ ಅಂತ ನಮ್ಮ ಮೊದಲಿಂದಲೂ ಅವರೇ ಇದ್ದಾರೆ. ಅವರ ಒಂದು ನಿರ್ದೇಶನ ಮೂಲಕ ನಾವು ಮುಂದುವರಿತಿದ್ದೇವೆ. ಒಂದು ಮನೆಯಲ್ಲಿ 4 ಜನ ಗಂಡಸರಿದ್ದರೆ 4 ಜನವೂ ಕುಣಿಲಿಕ್ಕೆ ಬರ್ತಾರೆ, ಎಲ್ಲವೂ ಸೇರಿ ನಡೀತಾ ಇದೆ. ಮುಂದೆ ಕೂಡ ಇದನ್ನೇ ಮುಂದುವರಿಸಬೇಕು ಅಂತ ಎಲ್ಲರ ಆಶೆ ಹಾಗೆ. ಹಾಗೆ, ಈಗ ನಿಮ್ಮದು ಇದು ನೀವು ಈಗ ನಿಮ್ಮ ಡ್ರೆಸ್ ಬಗ್ಗೆ ಹೇಳೋದಾದರೆ, ಅಬ್ಬಳಿಗೆ ಬಗ್ಗೆ ಅಥವಾ ಇದು ಕೇದಗೆ ಹೂ ಬಗ್ಗೆ ಇದರ ವಿಶೇಷತೆ ಏನು ಅಂದರೆ? ಅಬ್ಬಲಿಗೆ ಅಂದರೆ ನಮ್ಮ ತುಳಜಾಭವನಿಗೆ ಶ್ರೇಷ್ಠ. ನಮ್ಮ ತುಳಜಾಪುರ, ಮಹಾರಾಷ್ಟ್ರದ ತುಳಜಾಪುರ, ಅಲ್ಲಿಯಿಂದ ಬಂದಿರೋದಂತ ಪೂರ್ವಿಕರು ಹೇಳಿರೋದನ್ನು ನಾವು ಅದನ್ನೇ ಹೇಳ್ತಾಯಿದ್ದೇವೆ. ಈಗಲೂ ಹಾಡಲ್ಲೂ ಅಲ್ಲಿಯ ಪ್ರತೀತಿಗಳು ಇದೆ, ನಮ್ಮ ಮರಾಠಿ ಹಾಡಲ್ಲೂ ಇದೆ, ಕನ್ನಡದ ಹಾಡುಗಳಿದ್ದಾವೆ. ಎಲ್ಲ ವಿಷಯದಲ್ಲಿ ಹೇಳೋದು ಅಂತಂದರೆ ನಮ್ಮ ಮಹಾಭಾರತ ಮತ್ತು ರಾಮಾಯಣದ ಕಥೆಗಳನ್ನು ಆಧರಿಸಿ ಇರುವ ಹಾಡುಗಳೇ ಇರುವಂಥದ್ದು ಅದರಲ್ಲಿ. ಮತ್ತು ಕೃಷ್ಣ ಮತ್ತು ರಾಮ ಮತ್ತು ಜಾನಪದ ಶೈಲಿಯಲ್ಲಿ ಈ ನಮ್ಮ ಆಡು ಮಾತುಗಳು ಮತ್ತು ಇಲ್ಲಿಯ ಆಚಾರ ವಿಚಾರಗಳು ಅದನ್ನೇ ಹಾಡಿನ ರೂಪದಲ್ಲಿ ನಾವು ಮನೆ ಮನೆಗೆ ಎಲ್ಲರಿಗೂ ಆ ಹೋಳಿಯ ರೀತಿಯಲ್ಲಿ ನಾವು ಎಲ್ಲರಿಗೂ ಅದನ್ನು ಪರಿಚಯಿಸಿದ್ದೇವೆ, ಮತ್ತು ಅದನ್ನೇ ನಾವು ಮುಂದುವರಿಸಿದ್ದೇವೆ. ಭಾಷೆಯಲ್ಲೂ, ನಮ್ಮ ಮರಾಠಿ ಭಾಷೆಯಲ್ಲೂ, ಕನ್ನಡದ ಭಾಷೆಯಲ್ಲೂ, ಎರಡೇ ಭಾಷೆಯಲ್ಲಿ ನಮ್ಮಲ್ಲಿ ಹಾಡುಗಳು ಇರುವಂಥದ್ದು ಅದನ್ನು ಮಾಡ್ತಿದ್ದೇವೆ. ಅದೇ ಈ ಸಂಪ್ರದಾಯ ಮಾಡಬೇಕಂದ್ರೆ ಶುದ್ಧಾಚಾರ ಅಥವಾ ಏನಾದರೂ ಆ ಥರ ಏನಾದರೂ ಪದ್ಧತಿ ಏನಾದರೂ ಇದೆಯಾ? ಹಾಂ, ತುಂಬ ಒಳ್ಳೆಯ ಪ್ರಶ್ನೆ ಸರ್. ಅಂದರೆ ಪದ್ಧತಿಗಳು ನಮಗೆ ಆಚಾರ ವಿಚಾರ ಅಂದರೆ ಯಾವುದೇ ಮಡಿಯಾಗಿ ಜಾಸ್ತಿ ಇರ್ತೇವೆ. ಹೆಚ್ಚಾಗಿ ಮುಂಚಿನವರು 5 ದಿನದವರೆಗೆ
ಮನೆಗೆಲ್ಲ ಹೋಗುವುದಿಲ್ಲ ಅಂತ ಇದ್ದರು ಅಂದರೆ ಕುಡುವಳಿ ಕೆಲವೊಂದು ಯಜಮಾನನ ಮನೆಯಲ್ಲಿ ಸೇರಿದ ನಂತರ ಏನು ಈ ವೇಷ ತೊಡುತ್ತೇವೆ ಆಮೇಲೆ ಮನೆಗೆ ಹೋಗಲಿಕ್ಕಿಲ್ಲ ಅಂತ ಮುಂಚಿನ ಆಚರಣೆ ಇತ್ತು. ಈಗ ಕರೆ ಅಂದರೆ ಕೆಲಸ ಒತ್ತಡ ಮನೆಯಲ್ಲಿ ಎಲ್ಲ ಈಗಿನ ಯುಗಕ್ಕೆ ತಕ್ಕ ಹಾಗೆ ಎಲ್ಲರೂ ಮನೆಯಲ್ಲೇ ಇರ್ತೇವೆ ಮತ್ತು ಸಂಪ್ರದಾಯವನ್ನು ಯಾವುದನ್ನು ಬಿಡ್ತಾ ಇಲ್ಲ. ಮತ್ತು ಬೆಳಗ್ಗೆ 8:30-9 ಗಂಟೆಗೆ ಎಲ್ಲರೂ ಯಜಮಾನರ ಮನೆಯಲ್ಲಿ ಸೇರಿ ಅಲ್ಲೇ ವೇಷಭೂಷಣ ತೊಟ್ಟು ಆನಂತರ ಪ್ರತಿ ಮನೆಗೆ ಹೋಗುದು ಅಂದ್ರೆ ಯಜಮಾನರ ಮನೆಯಲ್ಲಿ ಎಲ್ಲವೂ ನಿಗಾ ಆಗಿರುತ್ತೆ. ಮತ್ತೆ ನಾನು ನೋಡಿದಾಗ ನೀವು ಚಪ್ಪಲಿ ಹಾಕ್ತಿಲ್ಲ ಅಂದ್ರೆ ಅಷ್ಟು 5 ದಿನನೂ ಹಾಕಲ್ಲ ಹೇಗೆ ಅದು? ಅಂದ್ರೆ ಕಾಯಿ ಇಟ್ಟ ನಂತರ ಯಾವಾಗ ಕಾಯಿ ನಾವು ಕಟ್ಟೆಯಲ್ಲಿ ಫಲ ಏರಿ ಅಂತ ಹೊರಡ್ತೇವೆ ಆ ದಿನದ ರಾತ್ರಿಯಿಂದ ಇಳಿಸುವವರೆಗೆ ಓಕುಳ ಆಟ ಆಡಿ ಕಾಮದಹನ ಆಗುವವರೆಗೆ ಚಪ್ಪಲಿಯನ್ನು ಯಾರು ಧರಿಸುವುದಿಲ್ಲ. ನಿಮ್ಮ ನೆಕ್ಸ್ಟ್ ಬರೋ ಜನರೇಷನ್ಗೆ ಇದು ಯಾವ ರೀತಿ ನೀವು ಕಲಿಸ್ತಾ ಹೋಗ್ತೀರಿ? ನಮ್ಮ ಮಕ್ಕಳ ನಂತರ ಈಗ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ನೀವು ಕರ್ಕೊಂಡು ಹೋಗ್ತೀರಾ ಇದಕ್ಕೆ? ಖಂಡಿತ ಖಂಡಿತ ಸರ್, ಮಕ್ಕಳು ಇದ್ದಾರೆ ನಮ್ಮ ಟೀಮಲ್ಲಿ, ಅಂದರೆ ಕುಣಿತ ಚಾಲ್ತಿಯಲ್ಲಿದೆ. ನಾವು ಸ್ವಲ್ಪ ಅಂದರೆ ಜನ ಎಲ್ಲರೂ ಸೇರಿ ಮಾಡ್ತೇವೆ. ಇವತ್ತು ಕೊನೆಯ ದಿನ, ಹಾಗಾಗಿ ಮುಂದಿನ ಜನಾಂಗಕ್ಕೂ ನಾವು ಇದನ್ನು ತಲುಪಿಸ್ಲಿಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೇವೆ. ನಾವು ಕೂಡ ಉಳಿಬೇಕು ಅನ್ನೋದೇ ದೊಡ್ಡ ಆಶಯ. ಅದರ ಲೆಕ್ಕದಲ್ಲಿ ನಮ್ಮ ಹತ್ತಿರಗಟ್ಟೆಯಲ್ಲಾಗಲಿ ಯಜಮಾನರ ನಿರ್ದೇಶನ ಮುಂಚಿನವರು ಹಾಗೆ ನಮ್ಮ ನಂತರ ಹೀಗೆ ಮಾಡಬೇಕು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಅದನ್ನೇ ನಾವು ಕೂಡ ಮುಂದುವರಿಸ್ತಾ ಇದ್ದೇವೆ. ಓಕೆ, ಈಗ ನಿಮ್ಮ ಕೈಯಲ್ಲಿರೋ ಒಂದು ಗುಮ್ಮಟನ ಬಗ್ಗೆ ಹೇಳೋದಾದರೆ, ಅಂದರೆ ಇದಕ್ಕೆ ಗುಮ್ಮಟ ಅಂತ ಹೇಳ್ತೀವಿ. ಗುಮ್ಮಟೆ ಅಂದರೆ ಅದು ನಿಮ್ಮ ಭಾಷೆಯಲ್ಲಿ ಮರಾಠಿ ಭಾಷೆಯಲ್ಲಿ ಹೇಳೋದು ಅಥವಾ ಹೇಗೆ ಇದು? ಹಾಂ, ಅಂದರೆ ಸರ್ ಇದು ಗುಮ್ಮಟೆ ಅಂತ. ಗುಮ್ಮಟೆ ಅಂದರೆ ಗುಮ್ಮಟೆ ಮರಾಠಿ ಭಾಷೆಯಲ್ಲೂ ಹೌದು, ಇದರ ಚರ್ಮವಾದ್ಯ ಒಂದು. ಇದು ಇದಕ್ಕಂತಲೇ ಉಪಯೋಗ ಮಾಡೋ ಅಥವಾ ಬೇರೆ ಯಾವ ಕಾರ್ಯಕ್ರಮ? ಹೋಳಿ ಜನಾಂಗದ ಅಂದರೆ ಹೋಳಿಯ ಸಮಯದಲ್ಲೇ ನಾವು ಇದನ್ನು ತುಂಬ ಜಾಗ್ರತೆಯಾಗಿ ಅಟ್ಟದಲ್ಲಿ ಅಂತ ಮೇಲೆ ಕಟ್ಟಿಟ್ಟು ಅದನ್ನು ತುಂಬ ಜಾಗ್ರತೆಯಾಗಿರಬೇಕು. ಈ ಕಡೆ ಒಂದು ತೂತಿ ಇದೆ, ಇದರಲ್ಲಿ ಗಾಳಿ ಈ ಕಡೆ ಈ ಕಡೆ ಹೀಗೆ ವ್ಯತ್ಯಾಸಗಳು ಅಂದರೆ ಶಬ್ದವನ್ನು ವೇರಿಯೇಷನ್ ಮಾಡಲಿಕ್ಕೆ ಅದು ಒಂದು ಚರ್ಮವಾದ್ಯ ಇದು ಅಂತ. ಈಗ ಹೆಚ್ಚಾಗಿ ನಮ್ಮ ತುಳುನಾಡಿನಲ್ಲಿ ನಾವು ನೋಡೋದು ಮರದ ಕಳಶ ನೋಡ್ತೀವಿ. ಇದು ಕಳಶ ನೋಡಿದ್ರೆ ಮಣ್ಣಿನ ಕಳಶ ತರ ಉಂಟು. ಹೌದು, ಮಣ್ಣಿನ ಕಳಶ ಸರ್. ಇದು ಕುಂಬಾರ ರೆಡಿ ಮಾಡಿ ನೀವೇ ರೆಡಿ ಮಾಡಿ? ಇಲ್ಲ ಇಲ್ಲ ಇಲ್ಲ, ಕುಂಬಾರರ ಹತ್ರ ನಾವು ಅಂದ್ರೆ ಮೊದಲೇ ತಿಳಿಸಿ ಮುಂಗಡವಾಗಿ ತಿಳಿಸಿ ಅದನ್ನು ನಾವು ತರಿಸ್ಕೊಳ್ತೇವೆ. ಕುಂಬಾರರೇ ಮಾಡಿ ಕೊಡ್ತಾರೆ. ಹೌದು, ಇದಕ್ಕಂತಲೇ ಅಂದ್ರೆ ಸ್ಪೆಷಲ್ ಆಗಿ ಅಂದ್ರೆ ಸ್ವಲ್ಪ ಜಾಸ್ತಿ ಪರಿಣತಿ ಹೊಂದಿದವರೇ ಸ್ವಲ್ಪ ಇದನ್ನ ಮಾಡಿ ಕೊಡ್ತಾರೆ ನಮಗೆ. ಹೌದು. ಓಕೆ, ಮತ್ತೆ ನನಗೆ ಇನ್ನೊಂದು ಕೇಳ್ಬೇಕಂತಂದ್ರೆ, ಈಗ ನಿಮ್ಮ ವಸ್ತ್ರ ಇದು ನೀವು ಹಾಕೋದು ಬಟ್ಟೆ ಇದು ಇದೇ ಫಾರ್ಮೆಟ್ ಅಲ್ಲಿ ಇರುತ್ತಾ? ಖಂಡಿತ ಸರ್. ಅಂದ್ರೆ ಪ್ರಥಮವಾಗಿ ನಮ್ಮ ಹಿರಿಯರು ಬಿಳಿ ಅಂಗಿ ಮತ್ತೆ ಬಿಳಿ ಈ ಇದನ್ನ ನೆರಿಯಂಗೆ ಅಂತ ಬರ್ತದೆ ಅದು. ಸ್ವಲ್ಪ ಯಕ್ಷಗಾನ ಶೈಲಿ ಇದೆ ಅಂದ್ರೆ ಇದನ್ನ ನಾವು ಈಗ ವಸ್ತ್ರ ವಿನ್ಯಾಸ ಈಗಿನ ಶೈಲಿಗೆ ಬದಲಾವಣೆ ಮಾಡ್ಕೊಳ್ತಾ ಬರ್ತಿದ್ದೇವೆ. ಅಂದ್ರೆ ಪ್ರಥಮವಾಗಿ ಬಿಳಿ ಬಟ್ಟೆ ಬಿಳಿ ನೆರಿಯಂಗಿ ಮಾಡ್ತಾ ಇದ್ರು, ಈಗ ವಸ್ತ್ರ ವಿನ್ಯಾಸ ಈಗಿನ ಯುವ ಜನತೆಗೆ ಸರಿಯಾಗಿ ಅದನ್ನ ವಿನ್ಯಾಸಗೊಳಿಸಿದ್ದಾರೆ. ನಮ್ಗೆ ಗೆಜ್ಜೆನು ಹಾಗೆ ಗೆಜ್ಜೆನು ಗೆಜ್ಜೆ ಹೌದು, ಗೆಜ್ಜೆ ಪೂರ್ವದಿಂದಲೂ ಹೀಗೆ ಬರ್ತಾ ಇದೆ, ಈಗಲೂ ಅದೇ ರೀತಿ ಮಾಡ್ತಾ ಇದ್ದೇವೆ. ಹೆಚ್ಚಾಗಿ ನಮಗೆ ಈ ವಿನ್ಯಾಸ ಸ್ವಲ್ಪ ಯಕ್ಷಗಾನ ಶೈಲಿಯಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ನಿಮ್ಮ ಕೂಡುವಳಿ ಹತ್ತಿರಗಟ್ಟೆ ಬಗ್ಗೆ ನೀವು ಹೇಳೋದಾದ್ರೆ? ಸರ್, ನಮ್ಮ ಕೂಡುವಳಿಕೆ ವಿಶೇಷವೇ ಅವಳಿ ಹಲಸಿನ ಮರ ಸರ್. ಅವಳಿ ಹಲಸಿನ ಮರ ಅಂದ್ರೆ ಅದು ಮುಂಚೆ ಬೇರೆ ಕಡೆ ಇತ್ತಂತೆ, ಅದು ಅಲ್ಲಿಂದ ದೇವಿ ಅಲ್ಲಿ ಬಂದು ನೆಲೆಸಿದ್ದಂತೆ. ಅಂದರೆ ದನ ಮೇಯಿಸುವ ಹುಡುಗರು ಆ ಕಟ್ಟೆಯ ಸುತ್ತ ದನ ಮೇಯಿಸ್ತಾ ಇರಬೇಕಾದ್ರೆ ತುಳಸಿ ಕಟ್ಟೆಯನ್ನು ಅಲ್ಲಿ ಇಟ್ಟು ಅಲ್ಲಿ ಆರಾಧನೆ ಮಾಡ್ತಾ ಇದ್ರಂತ ಹೇಳ್ತಾ ಇದ್ರು. ಅದೇ ಕಟ್ಟೆ ಈಗ ತುಂಬ ದೊಡ್ಡ ರೀತಿಯಲ್ಲಿ ನಡೆದು ನಮಗೆ ಅದೇ ಕಟ್ಟೆ ಅಂತ ತೋರಿಸಿಕೊಟ್ಟಿದ್ದಾರೆ. ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ಈಗ ಶಿಲಾಮಯವಾಗಿದೆ, ಸುತ್ತ ತಗಡು ಚಪ್ಪರ ಅದಿದೆಲ್ಲ ಮಾಡ್ತೇವೆ, ಒಂದು ಸಣ್ಣ ಉಗ್ರಾಣ ಈ ರೀತಿ ಇದೆ. ಮುಂದೆ ಕೂಡ ಅದನ್ನು ಸರ್ಕಾರದ ಸವಲತ್ತೆಲ್ಲ ಸಿಗುವ ಹಾಗೆ ಅಭಿವೃದ್ಧಿ ಮಾಡಬೇಕು ಅಂತ ಎಲ್ಲ ಪಣ ತೊಟ್ಟು ನಿಂತಿದ್ದೇವೆ. ಮುಂದೆ ಕೂಡ ಅದನ್ನು ಉಳಿಸ್ಬೇಕು ಅಂತ. ನಂಗೆ ಇನ್ನೂ ನಿಮ್ಮ ಹತ್ರ ಕೇಳಬೇಕಂತಿದ್ದೆ, ಈಗ ನೀವು ನಿಮ್ಮ ಸಮುದಾಯದವರ ಮನೆ ಬಿಟ್ಟು ಬೇರೆ ಈ ತರ ನಮ್ಮ ನಾರ್ಮಲ್ ತುಳುನಾಡಿನಲ್ಲಿ ಇಲ್ಲಿ ಬೇರೆ ಮನೆಗೆಲ್ಲ ಹೋಗ್ತೀರಾ ಹೇಗೆ? ಖಂಡಿತ ಸರ್, ಮೂಲವಾಗಿ ನಿಮ್ಮ ಒಂದು ಮನೆಯವರೆಗೆ ನೀವು ಹೋಗ್ಲೇಬೇಕು, ಅದು ಬಿಟ್ಟು ಬೇರೆ ಕಡೆ ಹೊರಗೆ. ಹಾ, ಅಂದ್ರೆ ಸರ್ ನಮ್ಮಲ್ಲಿ ಇದರ ಬಗ್ಗೆ ಅಂದರೆ ಹೋಳಿಯ ಕುಡುವಳಿಕೆಯವರಿಗೆ ಊಟ ಹಾಕಿಸ್ತೇವೆ ಅಂತೆಲ್ಲ ಹರಕೆ ಹೊತ್ತಿರ್ತಾರೆ, ಅವರ ಮನೆಗೆ ಖಂಡಿತ ಹೋಗ್ತೇವೆ. ಅದು ಅಲ್ಲದೆ ನಮ್ಮ ಊರಿನ ಇತರ ಜಾತಿಗಳು ಯಾರೆಲ್ಲ ಕರೀತಾರೆ, ಶೆಟ್ಟಿ ಪೂಜಾರಿ ಸಮಥಿಂಗ್ ಯಾರು ಎಲ್ಲರೂ ಒಂಥರ ಕರೀತಾರೆ, ಎಲ್ಲರೂ ಭಕ್ತಿಪೂರ್ವಕವಾಗಿ ನಮ್ಮ ಮನೆಗೆ ಬನ್ನಿ ನಮ್ಮ ಮನೆಗೆ ಬನ್ನಿ ಅಂತ. ಅದು ಊರಿನದು ಅಂದರೆ ಮುಟ್ಲುಪಾಡಿಯಲ್ಲಿ ಏನು ಗ್ರಾಮದ ಪ್ರತಿ ಮನೆಗೆ ಹೋಗಿರ್ತೇವೆ, ಅದು ಅಲ್ಲದೆ ಹೊರಗಿಂದಲೂ ಕರೆ ಬರ್ತದೆ. ಇವತ್ತು ಹೆಬ್ರಿ ಕಡೆಗೆ ನಾವು ಹೊರಟಿದ್ದೇವೆ, ಅಲ್ಲಿ ಕೂಡ ನಮಗೆ ಇವತ್ತು ಅಂದರೆ ಕುಡುವಳಿಕೆ ಮನೆ ಅವರು ಹರಕೆ ಇದೆ, ಅವರ ಹರಕೆ ಸಲುವಾಗಿ ಕುಡುವಳಿಕೆಯವರಿಗೆ ಅನ್ನದಾನ ಅಂತ ಒಂದು ಹರಕೆ ಹೇಳಿರ್ತಾರೆ, ಅವ್ರದ್ದೇನು ತಾಪತ್ರಯಗಳು ಹೇಳಿ ಸಮಸ್ಯೆಗಳಿಗೆ, ಅದನ್ನ ಅವರು ಪೂರೈಕೆಗೋಸ್ಕರ ನಾವು ಅದನ್ನ ಅಲ್ಲಿ ಹೋಗ್ತಾ ಇದ್ದೇವೆ. ನಾವು ಅಲ್ಲಿ ಒಂದು ಮಗುವಿದೊಂದು ದೃಷ್ಟಿ ತೆಗೆಯೋದು ನೋಡಿದೆ, ಅದು ಯಾವ ಕಾರಣ ಅಂದ್ರೆ ಅದ್ರ ವಿಶೇಷತೆ? ವಿಶೇಷದಂದ್ರೆ ಕೆಲವರಿಗೆ
ಮಗುವನ್ನು ಕುಣಿಸುವುದು ಅಂತ. ಹೋಳಿಯವರ ಕೈಯಲ್ಲೊಂದು ಮಗುವನ್ನು ಕುಣಿಸುವುದು ಅಂದರೆ ವಿಶೇಷತೆ. ಕೆಲವು ತುಂಬ ಅಳುವ ಮಕ್ಕಳು ಅಥವಾ ದೃಷ್ಟಿ ಇದರಲ್ಲೆಲ್ಲ ಅದು ಒಂದು ವಿಶೇಷ. ಅಂದರೆ ವೇಷ ಹಾಕಿದರೆ ಅವರ ಹತ್ರ ಒಂದು ಕುಣಿಸಿ ತೆಗೆಯುವಂಥದ್ದು ಒಂದು ಒಳ್ಳೆಯದು ಅಂತ ಮುಂಚಿನವರು ಹೇಳಿದರೆ ಅದನ್ನು ದೃಷ್ಟಿ ತೆಗೆಯುವ ಕ್ರಮ ಹಾಗೆ. ಹೌದು, ಬಂದ ಕೂಡಲೇ ನಮಗೆ ಹೆಚ್ಚಿನ ಮನೆ ನಮ್ಮ ಕುಡುವಳಿಕೆ ಮನೆ ಅಥವಾ ಹೆಚ್ಚಿನ ಊರಿನ ಮುಟ್ಲುಪಾಡಿಯ ಹೆಚ್ಚಿನ ಮನೆಗಳಲ್ಲಿ ಬರುವಾಗಲೇ ನಮಗೆ ಸೆಗಣಿ ಸಾರಿಸಿ ರಂಗೋಲಿ ಹಾಕಿ ಪ್ರತಿ ಮನೆಯಲ್ಲೂ ಆ ರೀತಿ ನಮ್ಮನ್ನು ಸ್ವಾಗತಿಸ್ತಾರೆ. ಪ್ರತಿ ನಾವು ಒಂದು ಬರ್ತೇವೆ ಅಂದ ಆ ಮನೆಗೆ ಬರ್ತೇವೆ ಅಂದ ಮುಂಚಿನ ದಿನವೇ ಗೊತ್ತಿರ್ತದೆ ಗ್ರಾಮದಲ್ಲಿ. ಅದನ್ನು ಪ್ರಥಮವಾಗಿ ಹೇಳಿರ್ತೇವೆ. ಆವಾಗ ಹೆಚ್ಚಾಗಿ ಸೆಗಣಿ ಸಾರಿಸಿ ಮನೆಯೆಲ್ಲ ಚೆಂದ ಇಟ್ಟು ನಮ್ಮನ್ನು ತುಂಬ ಚೆನ್ನಾಗಿ ಸ್ವಾಗತಿಸ್ತಾರೆ. ಕುಡುವಳಿಕೆ ಮನೆಯವರು ಕಾಲಿಡಿದು ಆಶೀರ್ವಾದ ತಗೊಳ್ಳೋದು ಎಲ್ಲ ಮಾಡ್ತಾರೆ. ಗೌರವವಾಗಿ ನಿಮಗೆ ಏನೀಗ ಅದು ಅಕ್ಕಿ ಆ ಥರ ಏನಾದರೂ ಹಾಂ ಕೊಡ್ತಾರೆ. ಅಕ್ಕಿ ಮತ್ತು ರೂಪಾಯಿ ಇಂತಿಷ್ಟು ಅಂತ ಇಂತಿಷ್ಟೇ ಕೊಡಬೇಕು ಅಂತ ಏನಿಲ್ಲ. ದೇವರ ರೀತಿಯಲ್ಲಿ ನಮಗೆ ಒಂದು ನಮ್ಮ ಸ್ವಾರ್ಥಕ್ಕೋಸ್ಕರ ಮಾಡೋದಂತಲ್ಲ, ಹತ್ತರಗಟ್ಟೆ ನಮ್ಮ ಕುಡುವಳಿಕೆ ಮರಾಠಿ ಅದು ದೇವರ ಕಂತಲೇ ಸೇರು. ಇಲ್ಲಿ ಯಾರೇ ನರ್ತನ ಸೇವೆಗಾಗಲಿ ವೇಷಭೂಷಣ ತೊಟ್ಟಿದವರಿಗೆ ಯಾರಿಗೆ ಸಂಬಳ ಅಥವಾ ಈ ರೀತಿ ಏನು ನಡೆದಿರುವುದಿಲ್ಲ. ಭಕ್ತಿಪೂರ್ವಕವಾಗಿ ಅದು ವ್ಯಕ್ತಿಯವಾಗಿ ನಿಮ್ಮ ಕೆಲಸ ಉಂಟು ಎಲ್ಲವೂ ಇದೆ. ಎಲ್ಲವೂ ಎಲ್ಲವೂ ಎಲ್ಲ ಉದ್ಯೋಗಸ್ಥರೇ ಯಾರು ಖಾಲಿ ಯಾರು ಇಲ್ಲ. ಅದು ಐದು ದಿನದ ಸೇವೆಗೋಸ್ಕರ ಎಲ್ಲರೂ ರಜೆ ಹಾಕಿ ಅಥವಾ ಅವರವರ ಉದ್ಯೋಗವನ್ನು ಬದಿಗಿರಿಸಿ ಇದರಲ್ಲಿ ತೊಡಗಿಸಿಕೊಳ್ತೇವೆ ಸರ್. ಸಾಂಪ್ರದಾಯಕ ಒಂದು ಉಡುಗೆ. ಖಂಡಿತ 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 ಸರ್. ಓಕೆ ಸರ್, ತುಂಬ ಥ್ಯಾಂಕ್ಸ್. ನಾನು ನೀವು ಒಂದಷ್ಟು ಮಾಹಿತಿ ಇದರ ಬಗ್ಗೆ ನಮಗೆ ಮಾಹಿತಿ ಅಂದರೆ ನಾವು ನೋಡಿದ್ವಿ ಅಲ್ಲಿ ಇಲ್ಲಿ ಅಂತ, ಬಟ್ ಇದರ ಬಗ್ಗೆ ಮಾಹಿತಿ ಗೊತ್ತಿರಲಿಲ್ಲ. ಹಾಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀರಿ, ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.